ಅಕ್ಟೋಬರ್ ಇಪ್ಪತ್ತೈದು ಅನುದಿನದ ದಿನದ ಈ ದಿನದ ವಾಕ್ಯ ಧೈರ್ಯದಿಂದ ಕೆಲಸ ಮಾಡಿರಿ ಕರ್ತನು ಸಜ್ಜನರ ಸಹಾಯಕನು ಎಂದು ಹೇಳಿದರು ಎರಡನೇ ಪೂರ್ವಕಾಲ ವೃತ್ತಾಂತ ಹತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನ ಯಾವನಾದರೂ ಕರ್ತವ್ಯವನ್ನು ಪಾಲಿಸುವಾಗ ಹೆದರದಿರಲಿ ಒಂದು ವೇಳೆ ಹಿತವಿಲ್ಲದ ಕಾರ್ಯನಿರ್ವಹಿಸಬೇಕಾಗಿ ಬಂದಲ್ಲಿ ಅದನ್ನು ಒಳ್ಳೆಯ ರೀತಿಯಲ್ಲಿಯೂ ನ್ಯಾಯವಾಗಿಯೂ ಪ್ರೀತಿಯಿಂದಲೂ ನಿರ್ವಹಿಸಲಿ ಮಾನವರಿಗೆ ಹೆದರದೆ ಕರ್ತನಲ್ಲಿ ಭಯಭಕ್ತಿಯುಳ್ಳವರಾಗಿ ಕರ್ತನನ್ನು ಮೆಚ್ಚಿಸೋಣ ಲೋಕವು ತನ್ನ ಹೋರಾಟವನ್ನು ಮಾಡಲಿ ಕರ್ತನು ಅದರ ಮೇಲ್ವಿಚಾರಕನಾಗಿದ್ದಾನೆ ಆಗ ಅದರ ಪರಿಣಾಮ ಮಹಿಮೆಯುಳ್ಳಿರುವುದು ನಾವು ಈ ಲೋಕಕ್ಕೆ ಸಂಬಂಧವಿಲ್ಲದ ದೇವರ ನೂತನ ರಾಜ್ಯದ ಪ್ರಜೆಗಳಾಗಿ ಲೋಕವು ಯುದ್ಧದಲ್ಲಿ ಉಪಯೋಗಿಸುವ ಆಯುಧಗಳನ್ನು ಉಪಯೋಗಿಸದೆ ದೇವರ ವಾಕ್ಯವೆಂಬ ಖಡಗವನ್ನು ಉಪಯೋಗಿಸಿ ನಂಬಿಗಸ್ತರಾಗಿ ಹೋರಾಡೋಣ ಮತ್ತು ನಮ್ಮ ಮುಂದಿರುವ ಮಹಿಮೆಯ ವಿಷಯಗಳನ್ನು ಪಡೆಯುವ ಗುರಿ ಇಟ್ಟುಕೊಂಡು ಹೋರಾಡೋಣ ಹಾಗೂ ನಮ್ಮಂತೆಯೇ ಮನಸ್ಸುಳ್ಳವರಾದ ದೇವರ ಆತ್ಮಿಕ ಸೈನ್ಯದ ಸದಸ್ಯರಿಗೆ ಸಹಾಯ ಹಸ್ತ ಚಾಚಿ ನಮ್ಮ ನಾಯಕ ಹಾಗೂ ರಕ್ಷಣೆಯ ದಂಡನಾಯಕನಲ್ಲಿ ಸಂಪೂರ್ಣತೆಯನ್ನು ಪಡೆಯೋಣ